ಪ್ರಯತ್ನ ನನಗೆ ಒಂದು ಭಯ ಇತ್ತು. ನನ್ನ ಜೀವಮಾನದಲ್ಲಿ ನಾನು ಬದುಕಿ ಇರುವ ಕಾಲದಲ್ಲಿ ಇದನ್ನು ಮುಗಿಸ್ತೇನೆ ಅಂತ ಧೈರ್ಯ ಇರಲಿಲ್ಲ ನನಗೆ ಪ್ರಾರಂಭ ಮಾಡುವಾಗ. ಈಗ ಸ್ವಲ್ಪ ಧೈರ್ಯ ಬಂದಿದೆ, ಯಾಕೆಂದರೆ 90% ಮುಗಿಸಿಬಿಟ್ಟ ಭಗವಂತ, ಇನ್ನೊಂದು 10% ಇರೋದು ಮಾಡಿಸಿ ಅನ್ನೋ ಧೈರ್ಯ ಬಂದಿದೆ. ಅಂದರೆ ಅದು ಅದು ಅಷ್ಟು ಕಷ್ಟದ ಕೆಲಸ, ಅದೊಂದು ಸಾಹಸ. ಏನೋ ಆಚಾರ್ಯರ ಅನುಗ್ರಹ ಮಾಡು ಅಂತ ಆಚಾರ ತಲೆ ಕೈಯಿಟ್ರು ಅಂತ ನನಗೇನೋ ಒಂದು ಪ್ರೀತಿ ನನ್ನ ಮೇಲೆ ಆಚಾರದಿದೆ ಅನ್ನುವಂಥ ಒಂದು ಅನುಸಂಧಾನದಿಂದ ನಾನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಅದು ಅದು ಆಗಿದೆ, ಸಾಕಷ್ಟು ಕೆಲಸಗಳು ಆಗಿದೆ. ಆಮೇಲೆ ಆಚಾರ್ಯರು ಇಂಥ ಒಂದು ಅತ್ಯಂತ ಅಪೂರ್ವವಾಗಿರ್ತಕ್ಕಂಥ. ಮತ್ತೆ ಇನ್ನೊಂದು ವಿಷಯ, ಆಚಾರ್ಯರು ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ. ಪುರಾಣಗಳಲ್ಲಿ ಬೇರೆ ಬೇರೆ ಥರ ಇರುತ್ತೆ, ಅವರು ಬೇರೆ ಥರ ಹೇಳ್ತಾರೆ. ಅಥವಾ ಎರಡು ಪುರಾಣದಲ್ಲಿ ಎರಡು ಥರ ಇದ್ದರೆ ಇವರು ಯಾವುದು ಒಂದನ್ನು ಹೈಲೈಟ್ ಮಾಡಿ ಹೇಳ್ತಾರೆ. ಯಾಕೆಂದರೆ ಪುರಾಣಗಳು ವಿರೋಧ ಪರಿಹಾರಕ್ಕೋಸ್ಕರ ಆಚಾರ್ಯರನ್ನು ಸೃಷ್ಟಿ ಮಾಡಿದ್ದು. ನಾವು ಈ ಬರೀ ಕತೆ ಹೇಳಲಿಕ್ಕಲ್ಲ, ಆಚಾರ್ಯರು ರಾಮಾಯಣ ಮಹಾಭಾರತ ಕಥೆಯನ್ನು ಹೇಗೆ ಹೇಳಿದ್ದಾರೆ ಅಂದರೆ ಬೇರೆ ಬೇರೆ ಪುರಾಣಗಳಲ್ಲಿರುವ ವಿರೋಧವನ್ನು ಪರಿಹರಿಸಿಕೊಂಡು ಹೇಳಿದ್ದಾರೆ. ನಮಗೆ ಈ ಕಥೆ